ಭೀಕರ ಸರಣಿ ಅಪಘಾತಕ್ಕೆ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮೈಸೂರಿನ ಟಿ ನರಸೀಪುರ ರಸ್ತೆ ಬಳಿ ನಡೆದಿದೆ. 2 ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಇನ್ನು ಕಾರು ಹಾಗೂ ಬಸ್ನಲ್ಲಿದ್ದ 30ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು, ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ಥಳಕ್ಕೆ ಸಿದ್ಧಾರ್ಥನಗರ ಠಾಣಾ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ನರಸೀಪುರ ರಸ್ತೆಯಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ. 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹಾಗೂ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡಿದ್ದವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಸಿದ್ಧಾರ್ಥನಗರ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರಜಾ ಟಿವಿ ರಿಪೋರ್ಟರ್ ಸೋಮಶೇಖರ್ ಅವರು ಇದ್ದಾರೆ, ಅವರನ್ನ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್ ಅವರೇ ಹೇಳಿ, ಈ ಒಂದು ಘಟನೆ ಯಾವಾಗ ಸಂಭವಿಸಿದ್ದು, ಹಾಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮೈಸೂರು ಟಿ ನರಸೀಪುರ ರಸ್ತೆ ಇರತಕ್ಕಂತಹ ಚಿಕ್ಕಳ್ಳಿಯ ಬಳಿ 2 ಖಾಸಗಿ ಬಸ್ಗಳು ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಎದುರಿಗೆ ಬಂದಂತಹ ಕಾರ್ಗೆ ಅಪ್ಪಳಿಸಿ ಕಾರು ಸೇರಿದಂತೆ 2 ಬಸ್ಗಳು ಪಲ್ಟಿ ಹೊಡೆದ ಪರಿಣಾಮವಾಗಿ ಸುಮಾರು 6 ಮಂದಿ ಸಾವನ್ನಪ್ಪಿರತಕ್ಕಂತಹ ಒಂದು ಘೋರ ದುರಂತ ಇವತ್ತು ಸಂಜೆ ನಡೆಯತಕ್ಕಂಥದ್ದು. ಇದು ಬಸ್ಸು ಮತ್ತೆ ಕಾರು ಪಲ್ಟಿ ಹೊಡೆದ ಪರಿಣಾಮವಾಗಿ ಸುಮಾರು 30ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಏನು ದುರಂತದಲ್ಲಿ ಸಾವನ್ನಪ್ಪಿದಂತಹವರ ವಿವರಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಲ್ಲಿ 5ನೇ ತರಗತಿಯ ವಿದ್ಯಾರ್ಥಿ ಮೋಹನ್ ಕುಮಾರ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿಯ ಗುರುತಷ್ಟೇ ಪತ್ತೆಯಾಗಿರ್ತಕ್ಕಂಥದ್ದು. ಉಳಿದಂತೆ ಇಬ್ಬರು ಗಂಡಸರು, ಒಬ್ಬ ಮಹಿಳೆ ಮತ್ತೆ ಇನ್ನೂ ಇಬ್ಬರು ಸೇರಿದಂತೆ ಒಟ್ಟು 6 ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸ್ಥಳದಲ್ಲಿ ಪರಿಸ್ಥಿತಿ ತುಂಬಾ ಬಿಗುವಿನಿಂದ ಕೂಡಿರತಕ್ಕಂಥದ್ದು. ಈ ರಸ್ತೆಯಲ್ಲಿ ಆಗಿಂದಾಗೆ ಇಂತಹ ಘಟನೆಗಳು ನಡೀತಾ ಇರುವಂತದ್ದು. ಈ ಮಾರ್ಗದಲ್ಲಿ ಸಂಚರಿಸತಕ್ಕಂತಹ ಖಾಸಗಿ ಬಸ್ಗಳು ಅತಿಯಾದಂತಹ ಒಂದು ವೇಗದಲ್ಲಿ ಸಂಚರಿಸುವಂತದ್ದು ಮತ್ತೆ ಓವರ್ಟೇಕ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗುವಂತಹ ನಿಟ್ಟಿನ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು. ಅಂತದ್ದೇ ಒಂದು ಘಟನೆಯಲ್ಲಿ ಇವತ್ತು ಈ ಘೋರ ದುರಂತ ಸಂಭವಿಸಿರುವಂತದ್ದು. ಹರಿಣಿ, ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಸೋಮಶೇಖರ್.